ओम शांति। मुरली का तारीख है 3/4/2020। मुरली दिनांक 3/4/2020। मीठे बच्चे, अपनी अवस्था देखो। मेरी एक बाप से ही दिल लगती है या किसी कर्म संबंधों से दिल लगी हुई है? मधुर मक्कले, ಒಬ್ಬ ತಂದೆಯ ಜೊತೆ ನಾನು ಮನಸ್ಸನ್ನು ಜೋಡಣೆ ಮಾಡಿದ್ದೇನೋ ಅಥವಾ ಅನ್ಯ ಕರ್ಮ ಸಂಬಂಧದಲ್ಲಿ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಎಂದು ನಾವೀಗ ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಬೇಕು. ಪ್ರಶ್ನ ಅಪ್ನಾ ಕಲ್ಯಾಣ ಕರ್ನೆ ಕೆಲಿಯೆ ಕಿನ್ ದೋ ಬಾತೋಂ ಕಾ ಪೋತಾ ಮೇ ರೋಜ್ ದೇಖ್ನಾ ಚಾಹಿಯೆ. ಪ್ರಶ್ನೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಎರಡು ಮಾತುಗಳ ಲೆಕ್ಕವನ್ನು ಪ್ರತಿದಿನ ನೋಡಿಕೊಳ್ಳಬೇಕು? ಉತ್ತರ್ ಯೋಗ ಔರ್ ಚಲನ್ ಕಾ ಪೋತಾಮಿಲ್ ರೋಜ್ ದೇಖೋ. ಉತ್ತರ ಯೋಗ ಮತ್ತು ನಡತೆಯ ಲೆಕ್ಕವನ್ನು ಪ್ರತಿದಿನ ನೋಡಿಕೊಳ್ಳಿ. ಚೆಕ್ ಕರು ಕೊಯಿ ಡಿಸ್ಸರ್ವಿಸ್ ತೋ ನಹಿ ಕಿ, ಚೆಕ್ ಮಾಡಿಕೊಳ್ಳಿ. ನಾನು ಯಾವುದೇ ಪ್ರಕಾರದ ಡಿಸ್ಸರ್ವಿಸ್ ಅನ್ನಂತೂ ಮಾಡಲಿಲ್ಲ ತಾನೆ. ಸದೈವ್ ಅಪ್ನಿ ದಿಲ್ ಸೇ ಪೂಚೋ, ಹಮ್ ಕಿತ್ನಾ ಬಾಪ್ ಕೋ ಯಾದ್ ಕರ್ತೆ ಹೈ. ಸದಾ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ನಾನು ಎಷ್ಟು ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೇನೆ? ಅಪ್ನಾ ಸಮಯ ಕಿಸ್ ಪ್ರಕಾರ ಸಫಲ್ ಕರ್ತೆ ಹೈ, ನಮ್ಮ ಸಮಯವನ್ನು ನಾವು ಯಾವ ಪ್ರಕಾರದಿಂದ ಸಫಲ ಮಾಡಿಕೊಳ್ಳುತ್ತಿದ್ದೇವೆ? ದೂಸರೋ ಕೋ ತೋ ನಹಿ ದೇಖ್ತೆ ಹೈ, ಅನ್ಯರನ್ನು ನಾವು ನೋಡುತ್ತಿಲ್ಲ ತಾನೆ. ಕಿಸೀ ಕೇ ನಾಮ ರೂಪ ಸೇ ದಿಲ್ ತೋ ನಹಿ ಲಗಿ ಹುಯಿ ಹೈ, ಯಾವುದೇ ವ್ಯಕ್ತಿಯ ಹೆಸರು ರೂಪದ ಜೊತೆ ಮನಸ್ಸು ಜೋಡಣೆ ಆಗಿಲ್ಲ ತಾನೆ. ಗೀತ್ ಮುಕಡಾ ದೇಖಲೇ ಪ್ರಾಣಿ, ಇಂದಿನ ಗೀತೆಯಾಗಿದೆ. ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ ಯಾ ಕಿಸ್ನೇ ಕಹ, ಓಂ ಶಾಂತಿ ಇದನ್ನು ಯಾರು ಹೇಳಿದರು? ಬೇಹದ್ ಕೆ ಬಾಪ್ನೆ ಕಹ ಹೇ ಆತ್ಮಾಯೇ, ಬೇಹದ್ದಿನ ತಂದೆ ಹೇಳಿದರು ಹೇ ಆತ್ಮರೆ. ಪ್ರಾಣಿ ಮಾನ ಆತ್ಮ, ಪ್ರಾಣಿ ಅಂದರೆ ಆತ್ಮ, ಕಹತೆ ಹೆನ ಆತ್ಮ ನಿಕಲ್ ಗೈ ಯಾನಿ ಪ್ರಾಣ್ ನಿಕಲ್ ಗೈ, ಹೇಳುತ್ತಾರೆ ತಾನೆ. ಆತ್ಮ ಹೊರಟು ಹೋದರೆ ಪ್ರಾಣ ಹೊರಟು ಹೋದಂತೆ. ಅಬ್ ಬಾಪ್ ಸಮ್ಮುಖ ಬೈಟ್ ಸಮಜಾತೆ ಹೇ, ಹೇ ಆತ್ಮಾಯ ಯಾದ ಕರು. ಸಿರ್ಫ್ ಇಸ್ ಜನಮ್ ಕೋ ನಹಿ ದೇಖ್ನಾ ಹೇ, ಪರಂತು ಜಬ್ ಸೇ ತುಮ್ ತಮೋ ಪ್ರಧಾನ್ ಬನೇ ಹೋ ತೋ ಸಿಡಿ ನೀಚೆ ಉತ್ತರ್ತೆ ಪತಿತ್ ಬನೇ ಹೋ. ಈಗ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ, ಹೇ ಆತ್ಮರೆ ನೆನಪು ಮಾಡಿಕೊಳ್ಳಿ, ಕೇವಲ ಇದೊಂದು ಜನ್ಮದ ಲೆಕ್ಕವನ್ನು ನೋಡಿಕೊಳ್ಳಬೇಡಿ. ಅದರ ಜೊತೆ ಜೊತೆಗೆ ಯಾವಾಗಿನಿಂದ ನೀವು ತಮೋ ಪ್ರಧಾನ ಆಗಿದ್ದೀರಾ, ಏಣಿಯನ್ನು ಇಳಿಯುತ್ತಾ ಕೆಳಗೆ ಬಂದು ಪತಿತರಾಗಿದ್ದೀರಾ ಅನ್ನುವುದನ್ನು ನೋಡಿಕೊಳ್ಳಿ. ತೋ ಜರೂರ್ ಪಾಪ್ ಕಿಯೇ ಹೋಂಗೆ, ಅಂದ ಮೇಲೆ ಅವಶ್ಯವಾಗಿ ಪಾಪವನ್ನು ಮಾಡಿದ್ದೀರಾ. ಅಬ್ ಸಮಜ್ ಕಿ ಬಾತ್ ಹೇ, ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಕಿತ್ನಾ ಜನ್ಮ ಜನ್ಮಾಂತರ ಕಾ ಪಾಪ್ ಸಿರ್ ಪರ್ ರಹಾ ಹುವಾ ಹೇ ವಾ ಕೈಸೆ ಪತಾ ಪಡೆ, ಅನೇಕ ಜನ್ಮಗಳ ಪಾಪ ತಲೆಯ ಮೇಲಿದೆ, ಅದು ಹೇಗೆ ಗೊತ್ತಾಗುವುದು? ಅಪ್ನೇ ಕೋ ದೇಖ್ನಾ ಹೇ ಹಮಾರಾ ಯೋಗ ಕಿತ್ನಾ ಲಗ್ತಾ ಹೇ, ಸ್ವಯಂವನ್ನು ನೋಡಿಕೊಳ್ಳಿ. ನನ್ನ ಯೋಗ ಪರಮಾತ್ಮ ತಂದೆಯ ಜೊತೆ ಎಷ್ಟು ಜೋಡಣೆ ಆಗುತ್ತಾ ಇದೆ? ಬಾಪ್ ಕೆ ಸಾತ್ ಜಿತ್ನಾ ಯೋಗ ಅಚ್ಚಾ ಲಗೇಗ ಉತ್ನಾ ವಿಕರ್ಮ್ ವಿನಾಶ್ ಹೋಂಗೆ. ಪರಮಾತ್ಮ ತಂದೆಯ ಜೊತೆ ಯೋಗ ಎಷ್ಟು ಚೆನ್ನಾಗಿ ಜೋಡಣೆ ಆಗುತ್ತದೆಯೋ ಅಷ್ಟು ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬಾಬಾನೇ ಕಹಾ ಹೇ ಮೇರೆ ಕೋ ಯಾದ ಕರೋ ತೋ, ಗ್ಯಾರಂಟಿ ಹೇ ತುಮಾರೇ ವಿಕರ್ಮ ವಿನಾಶ ಹೋಂಗೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನನ್ನನ್ನು ನೀವು ನೆನಪು ಮಾಡಿ, ಆಗ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ, ನಿಮ್ಮ ವಿಕರ್ಮವನ್ನು ನಾನು ವಿನಾಶ ಮಾಡುತ್ತೇನೆ ಎಂದು. ಅಪ್ನಿ ದಿಲ್ ಅಂದರ್ ಹರಿಯೇಕ್ ದೇಖೆ ಹಮಾರಾ ಬಾಪ್ ಕೆ ಸಾತ್ ಕಿತ್ನಾ ಯೋಗ ರಹತಾ ಹೇ. ಪ್ರತಿಯೊಬ್ಬರು ತಮ್ಮ ಆಂತರ್ಯವನ್ನು ತಾವೇ ನೋಡಿಕೊಳ್ಳಿ. ನಾನು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಯೋಗವನ್ನು ಜೋಡಿಸುತ್ತಿದ್ದೇನೆ? ಜಿತ್ನಾಹಂ ಯೋಗ ಲಗಾಯೆಂಗೆ ಪವಿತ್ರ ಬನೆಂಗೆ, ಪಾಪ್ ಕಟ್ತೆ ಜಾಯೆಂಗೆ ಯೋಗ ಬಡ್ತಾ ಜಾಯೇಗ. ಎಷ್ಟು ನಾವು ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತೇವೋ, ಎಷ್ಟು ಪವಿತ್ರರಾಗುತ್ತೇವೋ, ಅಷ್ಟು ನಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ, ನಮ್ಮ ಯೋಗ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪವಿತ್ರ ನಹಿ ಬನೆಂಗೆ ತು ಯೋಗ ಬಿ ಲಗೇಗಾ ನಹಿ, ನಾವು ಪವಿತ್ರರಾಗದೇ ಇದ್ದರೆ ನಮ್ಮ ಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗುವುದಿಲ್ಲ. ಐಸೆ ಬಿ ಕಯಿ ಜೋ ಸಾರೇ ದಿನ್ ಮೇ 15 ಮಿನಿಟ್ ಬಿ
ಯಾದ ಮೇ ನಹಿ ರಹತೆ. ಇಂತಹ ಅನೇಕ ಮಕ್ಕಳಿದ್ದಾರೆ, ಇಡೀ ದಿನದಲ್ಲಿ 15 ನಿಮಿಷ ಕೂಡ ಅವರು ತಂದೆಯನ್ನು ನೆನಪು ಮಾಡುವುದಿಲ್ಲ. ಅಪನೆ ಸೇ ಪೂಛನಾ ಚಾಹಿ, ಮೇರೆ ದಿಲ್ ಶುಬಾಬಾ ಸೇ ಹೇ ಯಾ ದೇಹ ದಾರಿ ಸೇ. ಸ್ವಯಂನ್ನು ಕೇಳಿಕೊಳ್ಳಿ, ನನ್ನ ಮನಸ್ಸು ಶಿವತಂದೆಯ ಜೊತೆ ಜೋಡಣೆ ಆಗಿದೆಯೋ ಅಥವಾ ನನ್ನ ಮನಸ್ಸು ದೇಹದಾರಿಗಳ ಜೊತೆ ಜೋಡಣೆ ಆಗಿದೆಯೋ? ಕರ್ಮ ಸಂಬಂಧಿಯೋ ಆದಿಸೇ ಹೇ, ನನ್ನ ಮನಸ್ಸು ಕರ್ಮ ಸಂಬಂಧದಲ್ಲಿ ಜೋಡಣೆ ಆಗಿದೆಯಾ? ಮಾಯಾ ತೂಫಾನ್ ಮೇತು ಬಚ್ಚೋಂಕೋ ಹಿ ಲಾಯೇಗಿನ. ಮಾಯೆ ಮಕ್ಕಳ ಜೀವನದಲ್ಲೇ ಬಿರುಗಾಳಿಯನ್ನು ತರುತ್ತದೆ ತಾನೆ. ಕುದ್ಬಿ ಸಮಸ್ಸಕ್ತೆ ಹೇ ಮೇರಿ ಅವಸ್ಥಾ ಕೇಸಿ ಹೇ, ನೀವು ಸ್ವಯಂ ತಿಳಿದುಕೊಳ್ಳಬಹುದು ನನ್ನ ಸ್ಥಿತಿ ಹೇಗಿದೆ ಎಂದು. ಶುಬಾಬಾ ಸೆ ದಿಲ್ ಲಗ್ತಿ ಹೇ ಯಾ ಕೋಯಿ ದೇಹದಾರಿ ಸೆ, ಶಿವತಂದೆಯ ಜೊತೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಅಥವಾ ಯಾವುದಾದರೂ ದೇಹದಾರಿಯ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಎಂದು ನೋಡಿಕೊಳ್ಳಬೇಕು. ಕರ್ಮ ಸಂಬಂಧಿಯೋ ಆದಿ ಸೇ ಹೇ ತೋ ಸಮಜ್ನಾ ಚಾಹಿಯೇ, ಹಮಾರೇ ಬಹುತ್ ವಿಕರ್ಮ ಹೇ. ಕರ್ಮ ಸಂಬಂಧದಲ್ಲಿ ಮನಸ್ಸು ಜೋಡಣೆ ಆಗಿದೆ ಅಂದರೆ ನಾವು ತಿಳಿದುಕೊಳ್ಳಬೇಕು ನಾನು ಬಹಳಷ್ಟು ವಿಕರ್ಮವನ್ನು ಮಾಡಿದ್ದೇನೆ. ಜೋ ಮಾಯಾ ಕಡ್ಡೆ ಮೇ ಡಾಲ್ ದೇತಿ ಹೇ, ನಾನು ಬಹಳಷ್ಟು ವಿಕರ್ಮವನ್ನು ಮಾಡಿರುವ ಕಾರಣ ಮಾಯೆ ನನ್ನನ್ನು ತಗ್ಗಲ್ಲಿ ಹಾಕುತ್ತಾ ಇದೆ. ಸ್ಟೂಡೆಂಟ್ ಅಂದರ್ ಮೇ ಸಮಸ್ಸಕ್ತೆ ಹೇ ಹಮ್ ಪಾಸ್ ಹೊಂಗೆ ಯಾ ನಹಿ, ವಿದ್ಯಾರ್ಥಿಗಳು ಆಂತರ್ಯದಲ್ಲಿ ತಿಳಿದುಕೊಳ್ಳಬಹುದು ನಾನು ಪಾಸ್ ಆಗುತ್ತೇನೋ ಅಥವಾ ಇಲ್ಲವೋ ಎಂದು. ಅಚ್ಚಿ ರೀತಿ ಪಡ್ತೇ ಹೇ ಯಾ ನಹಿ, ನಾನು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತದೆ. ನಂಬರ್ ವಾರ್ತೋ ಹೋತೆ ಹೇನ, ವಿದ್ಯಾರ್ಥಿಗಳಲ್ಲಿ ನಂಬರ್ ವಾರಂತೂ ಇರುತ್ತಾರೆ ತಾನೆ. ಆತ್ಮಕ್ಕೂ ಅಪ್ನಾ ಕಲ್ಯಾಣ ಕರ್ನಾ ಹೇ, ಈಗ ಆತ್ಮರಾದ ನಾವು ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಬಾಪ್ ಡೈರೆಕ್ಷನ್ ದೇತೆ ಹೇ ಅಗರ್ ತುಮ್ ಪುಣ್ಯಾತ್ಮ ಬನ್ ಊಂಚ್ ಪದ್ ಪಾನಾ ಚಹತೆ ಹೋತು, ಉಸ್ಮೇ ಪವಿತ್ರತಾ ಹೇ ಫಸ್ಟ್. ಪರಮಾತ್ಮ ತಂದೆ ನಮಗೆ ಆದೇಶವನ್ನು ನೀಡುತ್ತಾರೆ, ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಇದರಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ. ಆಯೆ ಬಿ ಪವಿತ್ರ ಫಿರ್ ಜಾನಾ ಬಿ ಪವಿತ್ರ ಬನ್ಕರ್ ಹೇ, ನಾವು ಬರುವಾಗಲೂ ಪವಿತ್ರ ಆತ್ಮರಾಗಿ ಈ ಸೃಷ್ಟಿಗೆ ಬಂದಿದ್ದೆವು, ಈಗ ಪವಿತ್ರ ಆತ್ಮರಾಗಿ ವಾಪಸ್ ಮನೆಗೆ ಹೋಗಬೇಕು. ಪತಿತ್ ಕಬಿ ಊಂಚ್ ಪದ್ ಪಾನಾಸಕ್ಕೆ, ಪತಿತರು ಎಂದೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸದೈವ್ ಅಪ್ನಿ ದಿಲ್ ಸೇ ಪೂಛನಾ ಚಾಹಿಯೇ, ಹಮ್ ಕಿತ್ನಾ ಬಾಪ್ ಕೋ ಯಾದ್ ಕರ್ತೆ ಹೇ, ಹಮ್ ಕ್ಯಾ ಕರ್ತೆ ಹೇ. ಸದಾ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು, ನಾನು ಎಷ್ಟು ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೇನೆ, ನಾನು ಇಡೀ ದಿನದಲ್ಲಿ ಯಾವ ಯಾವ ಕಾರ್ಯವನ್ನು ಮಾಡುತ್ತೇನೆ. ಯಾ ತೋ ಜರೂರ್ ಹೇ ಪಿಚಾಡಿ ಮೇ ಬೈಟೆ ಹುಯೇ ಸ್ಟೂಡೆಂಟ್ ಕಿ ದಿಲ್ ಕಾತಿ ಹೇ, ಅವಶ್ಯವಾಗಿ ಹಿಂದೆ ಕುಳಿತಿರುವ ವಿದ್ಯಾರ್ಥಿಗಳ ಮನಸ್ಸು ತಿನ್ನುತ್ತಿರುತ್ತದೆ. ಪುರುಷಾರ್ಥ ಕರ್ತೆ ಹೇ ಊಂಚ್ ಪದ್ ಪಾನೆ ಕೇಳಿ, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ, ಪರಂತು ಚಲನ್ ಬಿ ಚಾಹಿಯೇನ, ಆದರೆ ಅದರ ಜೊತೆ ಜೊತೆಗೆ ನಮ್ಮ ನಡತೆ ಕೂಡ ಶ್ರೇಷ್ಠವಾಗಿರಬೇಕು. ಬಾಪ್ ಕೋ ಯಾದ್ ಕರ್ ಅಪ್ನೆ ಸಿರ್ ಸೆ ಪಾಪೋಂ ಕಾ ಬೋಜಾ ಉತಾರ್ನಾ ಹೇ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ನಮ್ಮ ತಲೆಯ ಮೇಲಿರುವ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಬೇಕು. ಪಾಪೋಂ ಕಾ ಬೋಜಾ ಸಿವಾಯ್ ಯಾದ್ ಕೆ ಹಮ್ ಉತಾರ್ ನಹಿ ಸಕ್ತೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನಾವು ಪಾಪದ ಹೊರೆಯಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ತೋ ಕಿತ್ನಾ ಬಾಪ್ ಕೆ ಸಾಥ್ ಯೋಗ ಹೋನಾ ಚಾಹಿ, ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆ ಈಗ ನಾವು ಎಷ್ಟೊಂದು ಯೋಗವನ್ನು ಜೋಡಣೆ ಮಾಡಬೇಕು. ಊಂಚ್ ತೆ ಊಂಚ್ ಬಾಪ್ ಆಕರ್ ಕಹತೆ ಹೇ, ಮುಜ್ ಬಾಪ್ ಕೋ ಯಾದ್ ಕರೋತು ವಿಕರ್ಮ ವಿನಾಶ್ ಹೋಂಗೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ನಮಗೆ ತಿಳಿಸುತ್ತಿದ್ದಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಟೈಮ್ ನಜ್ದೀಕ್ ಆತಾ ಜಾತಾ ಹೇ, ಸಮಯ ಸಮೀಪಕ್ಕೆ ಬರುತ್ತಾ ಇದೆ. ಶರೀರ್ ಪರ್ ಭರೋಸಾ ನಯಿ ಹೇ, ಶರೀರದ ಬಗ್ಗೆ ಭರವಸೆ ಇಲ್ಲ. ಅಚಾನಕ್ ಹಿ ಕೈಸೆ ಕೈಸೆ ಆಕ್ಸಿಡೆಂಟ್ ಹೋ ಜಾತೆ ಹೇ, ಇದ್ದಕ್ಕಿದ್ದಂತೆ ಎಂತೆಂತಹ ಆಕ್ಸಿಡೆಂಟ್ ಆಗುತ್ತದೆ. ಅಕಾಲ ಮೃತ್ಯು ಕಿ ತೋ ಫುಲ್ ಸೀಸನ್ ಹೇ, ಈಗ ಅಕಾಲ ಮೃತ್ಯುವಿನ ಫುಲ್ ಸೀಸನ್ನೇ ನಡೆಯುತ್ತಿದೆ. ತೋ ಹರಿಯೇಕು ಅಪ್ನಿ ಜಾಂಚ್ ಕರ್ ಅಪ್ನಾ ಕಲ್ಯಾಣ ಕರ್ನಾ ಹೇ, ಪ್ರತಿಯೊಬ್ಬರು ಸ್ವಯಂನ್ನು ಪರೀಕ್ಷೆ ಮಾಡಿಕೊಂಡು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಸಾರೇ ದಿನ್ ಕಾ ಪೋತಾ ಮಿಲ್ ದೇಖನಾ ಚಾಹಿಯೇ ಯೋಗ ಔರ್ ಚಲನ್ ಕಾ, ಯೋಗ ಮತ್ತು ನಡತೆಯ ಇಡೀ ದಿನದ ಲೆಕ್ಕವನ್ನು ನಾವೀಗ ನೋಡಿಕೊಳ್ಳಬೇಕು.
ಹಮ್ನೆ ಸಾರೆ ದಿನ್ಮೆ ಕಿತ್ನೆ ಪಾಪ್ ಕಿಯೇ ಇಡೀ ದಿನದಲ್ಲಿ ನಾನು ಎಷ್ಟು ಪಾಪಕರ್ಮವನ್ನು ಮಾಡಿದೆ. ಮನ್ಸಾ ವಾಚಾಮೆ ಪಹಲೆ ಆತೆ ಹೇ ಫಿರ್ ಕರ್ಮಣಾಮೆ ಆತೆ ಹೇ. ಕೆಟ್ಟ ಕೆಲಸವನ್ನು ಮಾಡುವ ವಿಚಾರ ಮೊದಲು ಮನಸ್ಸಿನಲ್ಲಿ ಬರುತ್ತದೆ, ನಂತರ ವಾಣಿಯಲ್ಲಿ ಬರುತ್ತದೆ, ನಂತರ ಕರ್ಮದಲ್ಲಿ ಬರುತ್ತದೆ. ಅಬ್ ಬಚ್ಚೋಂಕು ರೈಟಿಯಸ್ ಬುದ್ಧಿ ಮಿಲಿ ಹೇಕಿ ಹಮ್ಕೋ ಅಚ್ಚೆ ಕರ್ಮ ಕರ್ನೆ ಹೇ. ಈಗ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಪ್ರಾಪ್ತಿಯಾಗಿದೆ, ಅಂದ ಮೇಲೆ ನಾವೀಗ ಒಳ್ಳೆಯ ಕರ್ಮವನ್ನೇ ಮಾಡಬೇಕು. ಕಿಸಿಕೋ ದೋಕಾ ತೋ ನಹಿ ದಿಯಾ, ಫಾಲ್ತು ಜೂಟ್ ತೋ ನಹಿ ಬೋಲಾ, ಡಿಸ್ಸರ್ವಿಸ್ ತೋ ನಹಿ ಕಿ. ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ನಾನು ಯಾರಿಗೂ ಮೋಸವನ್ನಂತೂ ಮಾಡಲಿಲ್ಲ ತಾನೆ, ವ್ಯರ್ಥವಾಗಿ ನಾನು ಸುಳ್ಳು ಮಾತನ್ನು ಆಡಲಿಲ್ಲ ತಾನೆ, ನಾನು ಡಿಸ್ಸರ್ವಿಸ್ ಅನ್ನು ಮಾಡಲಿಲ್ಲ ತಾನೆ. ಕೋಯಿ ಕಿಸಿಕೆ ನಾಮ ರೂಪ್ ಮೇ ಫಸ್ತೆ ಹೇತು ಯಜ್ಞ ಪಿತಾಕಿ ನಿಂದಾ ಕರಾತೆ. ಕೆಲವರು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಯಜ್ಞ ಪಿತಾನ ನಿಂದನೆಯನ್ನು ಮಾಡಿಸುತ್ತಾರೆ. ಬಾಪ್ ಕಹತೆ ಕಿಸಿಕೋ ಬಿ ದುಃಖ ನಾದೋ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಿಗೂ ದುಃಖವನ್ನು ಕೊಡಬೇಡಿ. ಏಕ್ ಬಾಪ್ ಕಿ ಯಾದ ಮೇ ರಹೋ, ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಿ. ಯಾ ಬಹು ಜಬರ್ದಸ್ತ್ ಫಿಕ್ರಾತ್ ಮಿಲಿ ಹುಯಿ ಹೇ. ಈಗ ನಿಮಗೆ ಬಹಳ ದೊಡ್ಡ ಚಿಂತೆ ಇದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಚಿಂತೆ ಇದೆ. ಅಗರ್ ಹಮ್ ಯಾದ ಮೇ ನಹಿ ರಹ ಸಕ್ತೇತು ಕ್ಯಾ ಗತಿ ಹೋಗಿ. ಒಂದು ವೇಳೆ ನಮಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ನಮ್ಮ ಗತಿ ಏನಾಗಬಹುದು? ಇಸ್ ಸಮಯ ಗಫ್ಲತ್ ಮೇ ರಹೆಂಗೇ ತೋ ಪಿಚಾಡಿ ಕೋ ಬಹುತ್ ಪಚ್ತಾನ ಪಡೆಗಾ. ಈ ಸಮಯದಲ್ಲಿ ನಾವು ತಪ್ಪನ್ನು ಮಾಡುತ್ತಿದ್ದರೆ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಯಾ ಬಿ ಸಮಜ್ತೇ ಹೇ ಜೋ ಹಲ್ಕಾ ಪದ ಪಾನೆ ವಾಲೆ ಹೇ ವಾ ಹಲ್ಕಾ ಪದ ಹೀ ಪಾಯೆಂಗೆ. ಇದು ಕೂಡ ನಿಮಗೆ ಗೊತ್ತಿದೆ, ಯಾರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುವವರಿದ್ದಾರೋ ಅವರು ಸಣ್ಣ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ. ಬುದ್ಧಿ ಸೇ ಸಮಜ್ ಸಕ್ತೇ ಹೇ ಹಮ್ಕೋ ಕ್ಯಾ ಕರ್ನಾ ಹೇ. ನಾವೀಗ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಾವು ಏನನ್ನು ಮಾಡಬೇಕು ಎಂದು. ಸಬ್ಕೋ ಯಹಿ ಮಂತ್ರ ದೇನಾ ಹೇಕಿ ಬಾಪ್ ಕೋ ಯಾದ್ ಕರು, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಮಂತ್ರವನ್ನು ಎಲ್ಲರಿಗೂ ತಿಳಿಸಬೇಕು. ಲಕ್ಷ್ಯತೋ ಬಚ್ಚೋಂಕೋ ಮಿಲಾ ಹೇ, ಈಗ ಗುರಿಯಂತೂ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ. ಇನ್ ಬಾತೋಂಕು ದುನಿಯಾ ವಾಲೆ ಸಮಜ್ ನಹಿ ಸಕ್ತೆ, ಈ ಮಾತುಗಳನ್ನು ಜಗತ್ತಿನ ಜನ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಪಹಲಿ ಪಹಲಿ ಮುಖ್ಯ ಬಾತ್ ಹೈ ಹಿ ಬಾಪ್ ಕೋ ಯಾದ್ ಕರ್ನೆ ಕಿ, ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಾಗಿದೆ. ರಚಯಿತಾ ಔರ್ ರಚನಾ ಕಿ ನಾಲೆಜ್ ತೋ ಮಿಲ್ ಗೈ, ಈಗ ನಿಮಗೆ ರಚಯಿತನ ಬಗ್ಗೆ ಜ್ಞಾನ ಗೊತ್ತಾಗಿದೆ, ರಚನೆಯ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ. ರೋಜ್ ರೋಜ್ ಕೋಯಿ ನಾ ಕೋಯಿ ನಯಿ ನಯಿ ಪಾಯಿಂಟ್ಸ್ ಬಿ ಸಮಜಾನೆ ಕೆ ಲಿಯೆ ದಿ ಜಾತಿ ಹೇ, ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಪ್ರತಿದಿನ ನಿಮಗೆ ಯಾವುದಾದರೂ ಒಂದು ಹೊಸ ಪಾಯಿಂಟ್ ಅನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಜೈಸೆ ವಿರಾಟ್ ರೂಪ ಕಾ ಚಿತ್ರ ಹೇ ಇಸ್ ಪರ್ ಬಿ ತುಮ್ ಸಮಜಾ ಸಕ್ತೆ ಹೋ, ಹೇಗೆ ವಿರಾಟ ರೂಪದ ಚಿತ್ರ ಇದೆ ಇದರ ಬಗ್ಗೆ ನೀವು ಅನ್ಯರಿಗೆ ತಿಳಿಸಬಹುದು. ಕೈಸೆ ವರ್ಣಮೆ ಆತೆ ಯಾ ಬಿ ಸಿಡಿ ಕೆ ಬಾಜು ಮೇ ರಕ್ನೆ ಕಾ ಚಿತ್ರ ಹೇ, ನಾವು ಹೇಗೆ ವರ್ಣಗಳಲ್ಲಿ ಬರುತ್ತೇವೆ. ಈ ವಿರಾಟ ರೂಪದ ಚಿತ್ರವನ್ನು ಏಣಿಯ ಚಿತ್ರದ ಪಕ್ಕದಲ್ಲಿ ಇಡಬೇಕು. ಸಾರಾ ದಿನ್ ಬುದ್ಧಿ ಮೇ ಯಹಿ ಚಿಂತನ್ ರಹೇಕಿ ಕೈಸೆ ಕಿಸ್ಕೋ ಸಂಜಾಮ್, ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ವಿಚಾರ ಸಾಗರ ಮಂಥನ ಇಡೀ ದಿನ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ಸರ್ವಿಸ್ ಕರ್ನೆ ಸೇಬಿ ಬಾಪ್ ಕಿ ಯಾದ್ ರಹೇಗಿ, ಸೇವೆಯನ್ನು ಮಾಡಿದಾಗ ಪರಮಾತ್ಮ ತಂದೆಯ ನೆನಪಿರುತ್ತದೆ. ಬಾಪ್ ಕಿ ಯಾದ್ ಸೇಹಿ ವಿಕರ್ಮ ವಿನಾಶ್ ಹೋಂಗೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತದೆ. ಅಪ್ನಾಭಿ ಕಲ್ಯಾಣ ಕರ್ನಾ ಹೇ, ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಬಾಪ್ನೆ ಸಂಜಾಯ ಹೇ ತುಮಾರೆ ಪರ್ 63 ಜನ್ಮೋಂಕೆ ಪಾಪ ಹೇ, ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಮ್ಮ ತಲೆಯ ಮೇಲೆ 63 ಜನ್ಮಗಳ ಪಾಪದ ಹೊರೆ ಇದೆ. ಪಾಪ್ ಕರ್ತೆ ಕರ್ತೆ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬನ್ ಪಡೆ ಹೋ, ಪಾಪವನ್ನು ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಿದ್ದಂತಹ ನೀವು ತಮೋ ಪ್ರಧಾನ ಆಗಿದ್ದೀರಾ. ಅಬ್ ಮೇರಾ ಬನ್ಕರ್ ಫಿರ್ ಕೋಯಿ ಪಾಪ್ ಕರ್ಮ ನಹಿ ಕರು, ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಅಂದ ಮೇಲೆ ಪುನಃ ಯಾವುದೇ ಪಾಪಕರ್ಮವನ್ನು ಮಾಡಬೇಡಿ. ಜೂಟ್ ಶೈತಾನಿ ಗರ್ಫಿಟಾನ ಸುನಿ ಸುನಾಯಿ ಬಾತೋಂಪರ್ ವಿಶ್ವಾಸ್ ಕರ್ನ ಯಾ ದೂತೀಪನ ಬಡಾ ನುಕ್ಸಾನ್ ಕಾರಕ್ ಹೇ, ಸುಳ್ಳನ್ನು ಹೇಳುವುದು, ಅಸುರರಂತೆ ವರ್ತನೆ ಮಾಡುವುದು, ಮನೆಯನ್ನು ಒಡೆಯುವುದು, ಹೇಳಿ ಕೇಳಿದ ಮಾತುಗಳ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಳ್ಳುವುದು, ಚಾಡಿ ಹೇಳುವುದು,
ಇದು ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ಬಾಪ್ಸೆ ಯೋಗ ಹೀ ತುಡಾ ದೇತಾ ಹೈ ತೋ ಕಿತ್ನಾ ಪಾಪ ಹೋ ಗಯಾ. ಈ ರೀತಿ ಪಾಪಕರ್ಮವನ್ನು ಮಾಡಿದಾಗ ತಂದೆಯ ಜೊತೆ ಯೋಗ ಕಟ್ಟಾಗುತ್ತದೆ. ಅಂದ ಮೇಲೆ ಇದು ಎಷ್ಟು ದೊಡ್ಡ ಪಾಪ ಆಗಿದೆ. ಗೌರ್ಮೆಂಟ್ ಕೆ ಬಿ ದೂತೆ ಹೋತೆ ಹೈ, ಗೌರ್ಮೆಂಟ್ ಕಿ ಬಾತ್ ಕಿಸಿ ದುಶ್ಮನ್ ಕೋ ಸುನಾಯಿ ಬಡಾ ನುಕ್ಸಾನ್ ಕರ್ತೆ ಹೈ ತೋ ಫಿರ್ ಉನೋಂಕು ಬಡಿ ಕಡಿ ಸಜಾ ಮಿಲ್ತಿ ಹೈ. ಗೌರ್ಮೆಂಟ್ ನಲ್ಲೂ ಕೂಡ ಕೆಲವರು ಚಾಡಿ ಹೇಳುವವರು ಇರುತ್ತಾರೆ. ಗೌರ್ಮೆಂಟ್ ನ ಮಾತನ್ನು ಹೋಗಿ ಶತ್ರುಗಳಿಗೆ ಹೇಳುತ್ತಾರೆ. ಅದರಿಂದ ಬಹಳಷ್ಟು ನಷ್ಟ ಗೌರ್ಮೆಂಟ್ ಗೆ ಆಗುತ್ತದೆ. ಈ ರೀತಿ ಚಾಡಿ ಹೇಳುವವರಿಗೆ ಬಹಳ ಕಠಿಣ ಶಿಕ್ಷೆ ಕೂಡ ಸಿಗುತ್ತದೆ. ತೋ ಬಚ್ಚೋ ಕೆ ಮುಖ ಸೆ ಸದೈವ್ ರತ್ನ ನಿಕಲ್ನೆ ಚಾಹಿಯೇ, ಈಗ ಮಕ್ಕಳ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತಿರಬೇಕು. ಉಲ್ಟಾ ಸುಲ್ಟಾ ಸಮಾಚಾರ ಬಿ ಏಕ್ ದೋಸೆ ಪೂಜ್ನಾ ನಹಿ ಚಾಹಿಯೇ. ನೀವೀಗ ಅನ್ಯರ ಮುಂದೆ ಹೋಗಿ ಉಲ್ಟಾ ಸುಲ್ಟಾ ಸಮಾಚಾರವನ್ನು ಹೇಳಿ ಎಂದು ಅನ್ಯರನ್ನು ಕೇಳಬಾರದು. ಜ್ಞಾನ್ ಕಿ ಬಾತೆ ಹಿ ಕರ್ನಿ ಚಾಹಿ, ಯಾರೇ ಸಿಕ್ಕರು ಜ್ಞಾನದ ಮಾತುಗಳನ್ನೇ ಆಡಬೇಕು. ತುಮ್ ಕೈಸೆ ಬಾಪ್ ಸೆ ಯೋಗ ಲಗಾತೆ ಹೋ, ಕೈಸೆ ಕಿಸ್ಕೋ ಸಮಜಾತೆ ಹೋ, ಸಾರಾ ದಿನ್ ಯಹಿ ಕ್ಯಾಲಾತ್ ರಹೆ. ನೀವು ಹೇಗೆ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತೀರಾ, ಹೇಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಎಂದು ಜ್ಞಾನದ ಮಾತನ್ನು ಆಡಬೇಕು. ಇಡೀ ದಿನ ಜ್ಞಾನದ ವಿಚಾರವೇ ಮನಸ್ಸಿನಲ್ಲಿ ಇರಬೇಕು. ಚಿತ್ರೋಂಕೆ ಆಗೆ ಜಾಕರ್ ಬೈಟ್ ಜಾನಾ ಚಾಹಿಯೇ, ನೀವೀಗ ಚಿತ್ರಗಳ ಮುಂದೆ ಹೋಗಿ ಕುಳಿತುಕೊಳ್ಳಬೇಕು. ತುಮಾರಿ ಬುದ್ಧಿ ಮೇ ತೋ ನಾಲೆಜ್ ಹೆನ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ತಾನೆ. ಭಕ್ತಿ ಮಾರ್ಗ ಮೇ ತೋ ಅನೇಕ ಪ್ರಕಾರಕ್ಕೆ ಚಿತ್ರೋಂಕು ಪೂಜತೆ ರಹತೆ ಹೈ ಜಾನ್ತೆ ಕುಚ್ ಬಿ ನಹಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಪೂಜೆ ಮಾಡುತ್ತಿರುತ್ತಾರೆ, ಆದರೆ ಅವರಿಗೆ ಏನೂ ಗೊತ್ತಿಲ್ಲ. ಬ್ಲೈಂಡ್ ಫೇತ್ ಮೂರ್ತಿ ಪೂಜಾ ಇನ್ ಬಾತೋಮೆ ಭಾರತ್ ಮಶೂರ್ ಹೆ, ಎಷ್ಟೊಂದು ಅಂಧಶ್ರದ್ಧೆ ಭಕ್ತಿಯಲ್ಲಿ ಇದೆ. ಮೂರ್ತಿ ಪೂಜೆಯನ್ನು ಮಾಡುತ್ತಾರೆ. ಮೂರ್ತಿ ಪೂಜೆಯನ್ನು ಮಾಡುವ ಮಾತಿನಲ್ಲಿ ಭಾರತ ಬಹಳ ಪ್ರಸಿದ್ಧ ಆಗಿದೆ. ಅಭಿ ತುಮ್ ಯಾ ಬಾತೆ ಸಂಜಾನೆ ಮೇ ಕಿತ್ನಿ ಮೆಹನತ್ ಕರ್ತೆ ಹೋ, ಈ ಮಾತನ್ನು ಜನರಿಗೆ ತಿಳಿಸಲು ನೀವು ಎಷ್ಟೊಂದು ಪರಿಶ್ರಮ ಪಡುತ್ತೀರಾ. ಪ್ರದರ್ಶನಿ ಮೇ ಕಿತ್ನೆ ಮನುಷ್ಯ ಆತೆ ಹೆ, ಭಿನ್ನ ಭಿನ್ನ ಪ್ರಕಾರಕ್ಕೆ ಹೋತೆ ಹೆ, ಪ್ರದರ್ಶನಕ್ಕೆ ಎಷ್ಟೊಂದು ಜನ ಮನುಷ್ಯರು ಬರುತ್ತಾರೆ, ಅದರಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿರುತ್ತಾರೆ. ಕೊಯಿತೋ ಸಮಜ್ತೆ ಹೆ ಯಾ ದೇಖ್ನೆ ಸಮಜ್ನೆ ಯೋಗ್ಯ ಹೆ, ಕೆಲವರು ತಿಳಿದುಕೊಳ್ಳುತ್ತಾರೆ ಈ ಚಿತ್ರ ನೋಡಲು ಯೋಗ್ಯವಾಗಿದೆ, ಈ ಜ್ಞಾನ ತಿಳಿದುಕೊಳ್ಳಲು ಯೋಗ್ಯ ಆಗಿದೆ. ದೇಖ್ ಲೆಂಗೆ ಫಿರ್ ಸೆಂಟರ್ ಪರ್ ಕಬಿ ನಹಿ ಜಾತೆ, ಚಿತ್ರಗಳನ್ನು ನೋಡುತ್ತಾರೆ ಆದರೆ ಪುನಃ ಎಂದೂ ಸೆಂಟರ್ಗೆ ಬರುವುದಿಲ್ಲ. ದಿನ್ ಪ್ರತಿದಿನ್ ದುನಿಯಾಕಿ ಹಾಲತ್ ಖರಾಬ್ ಹೋತಿ ಜಾತಿ, ದಿನ ಪ್ರತಿದಿನ ಕಳೆದಂತೆ ಜಗತ್ತಿನ ಪರಿಸ್ಥಿತಿ ಕೆಡುತ್ತಾ ಹೋಗುತ್ತದೆ. ಜಗಡೆ ಬಹುತ್ ಹೇ, ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆಗಳಿದೆ. ವಿಲಾಯತ್ ಮೇ ಕ್ಯಾ ಕ್ಯಾ ಹೋ ರಹಾ ಹೇ ಬಾತ್ ಮತ್ ಪೂಚು, ವಿದೇಶದಲ್ಲಿ ಏನೇನು ಆಗುತ್ತಿದೆ ಅನ್ನುವ ಮಾತನ್ನೇ ಕೇಳಬೇಡಿ. ಕಿತ್ನೆ ಮನುಷ್ಯ ಮರ್ತೇ ಹೆ, ಎಷ್ಟೊಂದು ಜನ ವಿದೇಶದಲ್ಲಿ ಸಾಯುತ್ತಿದ್ದಾರೆ. ತಮೋ ಪ್ರಧಾನ್ ದುನಿಯಾ ಹೆನ, ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ ತಾನೆ. ಬಲ್ ಕಹತ್ತೆ ಹೇ ಬಾಂಬ್ಸ್ ನಹಿ ಬನಾನೆ ಚಾಹಿಯೇ, ಬಲೆ ಹೇಳುತ್ತಾರೆ ಬಾಂಬ್ಸ್ ಅನ್ನು ತಯಾರು ಮಾಡಬೇಡಿ ಎಂದು. ಪರಂತು ವಾ ಕಹತೆ ತುಮಾರೆ ಪಾಸ್ ಡೇರ್ ರಕ್ಕೆ ಹೇ, ತೋ ಫಿರ್ ಹಮ್ ಕ್ಯೂ ನಹಿ ಬನಾಯಿ, ನಹಿ ತೋ ಗುಲಾಮ್ ಹೋಕರ್ ರಹನಾ ಪಡೆ. ಬಾಂಬ್ಸ್ ಅನ್ನು ತಯಾರು ಮಾಡಬೇಡಿ ಎಂದು ಹೇಳಿದಾಗ ಇನ್ನೊಂದು ದೇಶದವರು ಹೇಳುತ್ತಾರೆ, ನಿಮ್ಮ ಬಳಿ ಬಹಳಷ್ಟು ಬಾಂಬ್ಸ್ ಇದೆ, ನಾವೇಕೆ ಬಾಂಬ್ಸ್ ಅನ್ನು ತಯಾರು ಮಾಡಬಾರದು? ಬಾಂಬ್ಸ್ ಅನ್ನು ತಯಾರು ಮಾಡದೇ ಇದ್ದರೆ ನಿಮ್ಮ ಗುಲಾಮರಾಗಿ ಇರಬೇಕಾಗುತ್ತದೆ. ಜೋ ಕುಚ್ ಮತ್ ನಿಕಲ್ತಿ ಹೇ ವಿನಾಶ್ ಕೆಲಿ, ಈ ಸಮಯದಲ್ಲಿ ಮನುಷ್ಯರು ಏನೆಲ್ಲ ಮತವನ್ನು ನೀಡುತ್ತಿದ್ದಾರೋ ಅದು ವಿನಾಶಕ್ಕೋಸ್ಕರ ನೀಡುತ್ತಿರುವ ಮತ ಆಗಿದೆ. ವಿನಾಶ್ ತೋ ಹೋನಾಯಿ ಹೆ, ವಿನಾಶ ಅಂತೂ ಆಗಲೇಬೇಕು. ಕಹತೆ ಹೆ ಶಂಕರ್ ಪ್ರೇರಕ್ ಹೆ, ಪರಂತು ಇಸ್ಮೇ ಪ್ರೇರಣಾ ಆದಿ ಕಿ ತೋ ಬಾತ್ ನಹಿ, ಹೇಳುತ್ತಾರೆ ವಿನಾಶಕ್ಕೋಸ್ಕರ ಶಂಕರ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು. ಆದರೆ ಇಲ್ಲಿ ಪ್ರೇರಣೆಯ ಮಾತೇ ಇಲ್ಲ. ಹಮ್ ತೋ ಡ್ರಾಮಾ ಪರ್ ಕಡೆ ಹೆ, ನಾವೀಗ ನಾಟಕದ ಮಾತಿನ ಮೇಲೆ ನಿಂತಿದ್ದೇವೆ. ಮಾಯಾ ಬಡಿ ತೇಜ್ ಹೆ, ಮಾಯೆ ಬಹಳ ತೀಕ್ಷ್ಣ ಇದೆ. ಹಮಾರೆ ಬಚ್ಚೋ ಕೋಬಿ ವಿಕಾರ ಮೇ ಗಿರಾ ದೇತಿ ಹೆ, ಪರಮಾತ್ಮ ತಂದೆ ಹೇಳುತ್ತಾರೆ ಮಾಯೆ ನನ್ನ ಮಕ್ಕಳನ್ನು ಕೂಡ ವಿಕಾರದಲ್ಲಿ ಬೀಳಿಸಿ ಬಿಡುತ್ತದೆ. ಕಿತ್ನಾ ಸಂಜಾಯ ಜಾತಾ ಹೇಕಿ, ದೇಹಕ್ಕೆ ಸಾತ್ ಪ್ರೀತ್ ಮತ್ ರಕ್ಕೋ, ನಾಮ ರೂಪ್ ಮೇ ಮತ್ ಫಸೋ. ಪರಮಾತ್ಮ ತಂದೆ ಎಷ್ಟೊಂದು ಬಾರಿ ತಿಳಿಸುತ್ತಾರೆ ದೇಹದ ಜೊತೆ
ಪ್ರೀತಿಯನ್ನು ಜೋಡಣೆ ಮಾಡಬೇಡಿ, ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ ಎಂದು. ಪರಂತು ಮಾಯಾ ಭೀ ತಮೋ ಪ್ರಧಾನ ಐಸಿ ಹೇ, ದೇಹ ಮೇ ಫಸಾ ದೇತಿ ಹೇ. ಆದರೆ ಮಾಯೆ ಎಷ್ಟು ತಮೋ ಪ್ರಧಾನ ಇದೆ ಅಂದರೆ ಮಕ್ಕಳನ್ನು ದೇಹದಲ್ಲಿ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡುತ್ತದೆ. ಏಕದಂ ನಾಕ್ಸೆ ಪಕ್ಕಡ್ಲೇತಿ ಹೇ, ಏಕದಂ ಮಕ್ಕಳ ಮೂಗನ್ನೇ ಹಿಡಿದು ಬಿಡುತ್ತದೆ. ಪತಾನಹಿ ಪಡ್ತ, ಮಾಯೆ ನಮ್ಮನ್ನು ಹಿಡಿದುಕೊಂಡಿದೆ ಎಂದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ. ಬಾಪ್ ಕಿತ್ನಾ ಸಮಜಾತೆ ಹೇ ಶ್ರೀಮತ್ ಪರ್ ಚಲೋ, ಪರಂತು ಚಲತೆ ನಹಿ. ಪರಮಾತ್ಮ ತಂದೆ ಎಷ್ಟು ಬಾರಿ ತಿಳಿಸುತ್ತಾರೆ ಶ್ರೀಮತದಂತೆ ನಡೆಯಿರಿ ಎಂದು, ಆದರೆ ಮಕ್ಕಳು ಶ್ರೀಮತದಂತೆ ನಡೆಯುವುದೇ ಇಲ್ಲ. ರಾವಣ್ ಕಿ ಮತ್ ಜಟ್ ಬುದ್ಧಿ ಮೇ ಆ ಜಾತಿ ಹೇ, ರಾವಣನ ಮತ ಮಕ್ಕಳ ಬುದ್ಧಿಯಲ್ಲಿ ತಕ್ಷಣ ಧಾರಣೆ ಆಗಿ ಬಿಡುತ್ತದೆ. ರಾವಣ್ ಜೈಲ್ ಸೇ ಚೋಡ್ತಾ ನಹಿ, ರಾವಣ ಮಕ್ಕಳನ್ನು ಜೈಲಿನಿಂದ ಬಿಡುವುದೇ ಇಲ್ಲ. ಬಾಪ್ ಕಹತೆ ಹೇ ಅಪ್ನೇ ಕೋ ಆತ್ಮಾ ಸಮಝೋ, ಬಾಪ್ ಕೋ ಯಾದ್ ಕರೋ, ಬಸ್ ಹಮ್ ತೋ ಅಬ್ ಗಯೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯಾದ ನನ್ನನ್ನು ನೆನಪು ಮಾಡಿ, ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳಿ. ಆದಾ ಕಲ್ಪಕ್ಕೆ ರೋಗ ಸೇ ಹಮ್ ಚೂಟ್ತೇ ಹೇ, ಅರ್ಧಾಕಲ್ಪದ ರೋಗದಿಂದ ಈಗ ನಾವು ಮುಕ್ತ ಆಗುತ್ತಿದ್ದೇವೆ. ವಹಾ ತೋ ಹೈ ಹಿ ನಿರೋಗಿ ಕಾಯ, ಯಹಾ ತೋ ಕಿತ್ನೆ ರೋಗಿ ಹೇ, ಯಾ ರೌರವ್ ನರಕ್ ಹೇ ನಾ. ಸತ್ಯುಗದಲ್ಲಿ ನಿರೋಗಿ ಶರೀರ ನಮಗೆ ಪ್ರಾಪ್ತಿಯಾಗಿರುತ್ತದೆ, ಇಲ್ಲಿ ಎಷ್ಟೊಂದು ರೋಗಗಳಿದೆ, ಇದು ರವರವ ನರಕ ಆಗಿದೆ. ಬಲ್ ವೋ ಲೋಗ್ ಗರುಡ್ ಪುರಾಣ ಪಡ್ತೆ, ಪರಂತು ಪಡ್ನೆ ಅಥವಾ ಸುನ್ನೆ ವಾಲೇಕು ಸಮಜ್ ಕುಚ್ ಭೀ ನಯಿ ಹೇ. ಜಗತ್ತಿನ ಜನ ಗರುಡ ಪುರಾಣವನ್ನು ಓದುತ್ತಾರೆ, ಆದರೆ ಓದುವವರಿಗೆ ಕೇಳುವವರಿಗೆ ಏನೂ ಅರ್ಥ ಆಗಿಲ್ಲ. ಬಾಬಾ ಖುದ್ ಕಹತೆ ಹಾಗೆ ಭಕ್ತಿ ಕಾ ಕಿತ್ತಾ ನಶಾತ, ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ಮೊದಲು ನನಗೂ ಕೂಡ ಭಕ್ತಿಯ ನಶೆ ಬಹಳಷ್ಟು ಇತ್ತು. ಭಕ್ತಿ ಸೇ ಭಗವಾನ್ ಮಿಲೇಗಾ, ಯಾ ಸುನ್ಕರ್ ಖುಷ್ ಹೋ, ಭಕ್ತಿ ಕರ್ತೆ ರಹತೆ ತೇ, ಭಕ್ತಿಯನ್ನು ಮಾಡುವುದರಿಂದ ಭಗವಂತ ಸಿಗುತ್ತಾರೆ ಎಂದು ಕೇಳಿ ಖುಷಿಪಟ್ಟು ಖುಷಿಯಿಂದ ಭಕ್ತಿಯನ್ನು ಮಾಡುತ್ತಿದ್ದೆ. ಪತಿತ್ ಬಂತೆ ತಪ್ತೋ ಪುಕಾರ್ತೆ ಹೇ ಪತಿತ್ ಪಾವನ್ ಆವು, ಎಲ್ಲರೂ ಪತಿತರಾಗಿದ್ದಾರೆ ಆದ್ದರಿಂದ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಭಕ್ತಿ ಕರ್ತೆ ಯಾತೋ ಅಚ್ಚಾ ಹೇ ಫಿರ್ ಭಗವಾನ್ ಕೋ ಯಾದ್ ಕ್ಯೂ ಕರ್ತೆ, ಭಕ್ತಿಯನ್ನು ಮಾಡುತ್ತೀರಾ, ಇದು ಒಳ್ಳೆಯದೇ ಆಗಿದೆ. ಪುನಃ ಭಗವಂತ ತಂದೆಯನ್ನು ಏಕೆ ನೆನಪು ಮಾಡುತ್ತೀರ, ಸಮಜ್ತೇ ಹೇ ಭಗವಾನ್ ಆಕರ್ ಭಕ್ತಿ ಕಾ ಫಲ್ ದೇಂಗೆ, ಎಲ್ಲರೂ ತಿಳಿದುಕೊಂಡಿದ್ದಾರೆ ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಎಂದು. ಕ್ಯಾ ಫಲ್ ದೇಂಗೆ ವಾ ಕಿಸಿಕೋ ಪತಾ ನಹಿ, ಪರಮಾತ್ಮ ತಂದೆ ಬಂದು ಯಾವ ಫಲವನ್ನು ಕೊಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಬಾಪ್ ಕಹತೆ ಹೇ ಗೀತಾ ಪಡ್ನೆ ವಾಲೆ ಕೋ ಹಿ ಸಮಜಾನಾ ಚಾಹಿಯೇ, ವಾ ಹಮಾರೆ ಧರ್ಮಕ್ಕೆ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗೀತೆಯನ್ನು ಓದುವಂತಹ ಆತ್ಮರಿಗೆ ಈ ಜ್ಞಾನವನ್ನು ತಿಳಿಸಿ, ಗೀತೆಯನ್ನು ಓದುವಂತವರು ನಮ್ಮ ಧರ್ಮದ ಆತ್ಮರಾಗಿದ್ದಾರೆ. ಪಹಲಿ ಮುಖ್ಯ ಬಾತ್ ಹೈ ಹಿ ಗೀತಾ ಮೇ ಭಗವಾನ್ ವಾಚ್, ಮೊದಲನೇ ಮುಖ್ಯ ಮಾತು ಅಂದರೆ ಗೀತೆಯಲ್ಲಿ ಭಗವಾನ್ ವಾಚ್ ಇದೆ. ಅಬ್ ಗೀತಾ ಕಾ ಭಗವಾನ್ ಕೌನ್, ಈಗ ಗೀತೆಯ ಭಗವಂತ ಯಾರಾಗಿದ್ದಾರೆ? ಭಗವಾನ್ ಕಾ ತೋ ಪರಿಚಯ ಚಾಹಿಯೇನಾ, ಭಗವಂತನ ಪರಿಚಯ ಗೊತ್ತಿರಬೇಕು ತಾನೆ. ತುಮ್ಕೋ ಪತಾ ಪಡ್ ಗಯಾ ಹೇ ಆತ್ಮ ಕ್ಯಾ ಹೇ ಪರಮಾತ್ಮ ಕ್ಯಾ ಹೇ, ಈಗ ನಿಮಗೆ ಗೊತ್ತಾಗಿದೆ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಯಾರಾಗಿದ್ದಾರೆ ಎಂದು. ಮನುಷ್ಯ ಜ್ಞಾನ್ ಕಿ ಬಾತೋ ಸೇ ಕಿತ್ನಾ ಡರ್ತೆ ಹೇ, ಭಕ್ತಿ ಕಿತ್ನಿ ಅಚ್ಚಿ ಲಗ್ತೆ ಹೇ, ಮನುಷ್ಯರು ಜ್ಞಾನದ ಮಾತನ್ನು ಕೇಳಲು ಎಷ್ಟೊಂದು ಭಯ ಪಡುತ್ತಾರೆ. ಭಕ್ತಿ ಮನುಷ್ಯರಿಗೆ ಇಷ್ಟ ಆಗುತ್ತದೆ, ಭಕ್ತಿಯನ್ನು ಚೆನ್ನಾಗಿ ಮಾಡುತ್ತಾರೆ. ಜ್ಞಾನ್ ಸೇ ತೀನ್ ಕೋಸ್ ದೂರ್ ಬಾಗ್ತೆ ಹೇ, ಜ್ಞಾನ ಕೇಳಿ ಎಂದು ಹೇಳಿದ ತಕ್ಷಣ 3 ಮೈಲ್ ದೂರ ಓಡಿ ಹೋಗುತ್ತಾರೆ. ಅರೆ ಪಾವನ್ ಬನ್ನಾ ತೋ ಅಚ್ಚಾ ಹೇನ, ಅರೆ ಜ್ಞಾನವನ್ನು ಕೇಳಿ ಪಾವನ ಆಗುವುದು ಒಳ್ಳೆಯದು ತಾನೆ. ಅಪ್ ಪಾವನ್ ದುನಿಯಾ ಕಿ ಸ್ಥಾಪನ, ಪತಿ ದುನಿಯಾ ಕಾ ವಿನಾಶ್ ಹೋನಾ ಹೇ, ಈಗ ಪಾವನ ಜಗತ್ತಿನ ಸ್ಥಾಪನೆ ಆಗಬೇಕು, ಪತಿತ ಜಗತ್ತಿನ ವಿನಾಶ ಆಗಬೇಕು. ಪರಂತು ಬಿಲ್ಕುಲ್ ಸುಂತೆ ನಹಿ, ಆದರೆ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಜನ ಕೇಳಿಸಿಕೊಳ್ಳುವುದೇ ಇಲ್ಲ. ಬಾಬಾ ಕಾ ಡೈರೆಕ್ಷನ್ ಹೇ ಹಿಯರ್ ನೋ ಇವಿಲ್, ಪರಮಾತ್ಮ ತಂದೆಯ ಆದೇಶ ಆಗಿದೆ, ಕೆಟ್ಟದ್ದನ್ನು ಕೇಳಬೇಡಿ. ಮಾಯಾ ಫಿರ್ ಕಹತಿ ಹೇ ಹಿಯರ್ ನೋ ಬಾಬಾ ಕಿ ಬಾತೆ, ಮಾಯೆ ಪುನಃ ಹೇಳುತ್ತದೆ ಪರಮಾತ್ಮ ತಂದೆ ಹೇಳುವ ಮಾತನ್ನು ಕೇಳಬೇಡಿ ಎಂದು. ಮಾಯಾ ಕಾ ಡೈರೆಕ್ಷನ್ ಹೇ ಶುಬಾಬಾ ಕಾ ಜ್ಞಾನ್ ಮತ್ ಸುನೋ, ಮಾಯೆಯ ಆದೇಶ ಆಗಿದೆ ಶಿವತಂದೆ ಹೇಳುವ ಜ್ಞಾನವನ್ನು ಕೇಳಬೇಡಿ ಎಂದು. ಐಸಾ ಜೋರ್ ಸೇ ಮಾಯಾ ಚಮಾಟ್ ಮಾರ್ತಿ ಹೇ ಜೋ ಬುದ್ಧಿ ಮೇ ಟಹರ್ತಾ ನಹಿ,
ಈ ರೀತಿ ಜೋರಾಗಿ ಮಾಯೆ ಪೆಟ್ಟನ್ನು ಕೊಡುತ್ತದೆ. ಆಗ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಬಾಪ್ ಕೋ ಯಾದ ಕರ್ನಹಿ ಸಕ್ತೆ, ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ. ಮಿತ್ರ ಸಂಬಂಧಿ ದೇಹದಾರಿ ಸಬ್ ಯಾದ ಜಾತೆ, ಆಗ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ, ದೇಹದಾರಿಗಳ ನೆನಪು ಬರುತ್ತದೆ. ಬಾಬಾ ಕಿ ಆಜ್ಞಾ ನಹಿ ಮಾನ್ತೆ, ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯುವುದಿಲ್ಲ. ಬಾಪ್ ಕಹತ್ತೆ ಹೇ ಮಾಮೇ ಕಮ್ ಯಾದ ಕರು, ಔರ್ ಫಿರ್ ನಾ ಫರ್ಮಾನ್ ಬರ್ದಾರ್ ಬನ್ ಕಹತ್ತೆ ಹೇ ಹಮಕೋ ಫಲಾನೆ ಕಿ ಯಾದ ಆತಿ ಹೇ, ಯಾದ ಆಯೇಗಿ ತೋ ಗಿರ್ ಪಡೆಂಗೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಆದರೆ ಮಕ್ಕಳು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಪುನಃ ತಂದೆಗೆ ಹೇಳುತ್ತಾರೆ ನಮಗೆ ಇಂತಹ ವ್ಯಕ್ತಿಯ ನೆನಪು ಬರುತ್ತದೆ ಎಂದು. ತಂದೆ ಹೇಳುತ್ತಾರೆ ಅನ್ಯ ದೇಹದಾರಿಯ ನೆನಪು ಬಂದರೆ ನೀವು ಕೆಳಗೆ ಬೀಳುತ್ತೀರಾ. ಇನ್ ಬಾತೋ ಸೇತೋ ನಫರತ್ ಆನಿ ಚಾಹಿಯೇ, ಈ ಜಗತ್ತಿನ ಮಾತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು. ಯಾ ಬಿಲ್ಕುಲ್ ಹಿ ಚೀಚಿ ದುನಿಯಾ ಹೇ, ಇದು ಸಂಪೂರ್ಣ ಚೀಚಿ ಕೊಳಕು ಜಗತ್ತಾಗಿದೆ. ಹಮಾರೆ ಲಿಯೇ ತೋ ನಯಾ ಸ್ವರ್ಗ ಸ್ಥಾಪನ್ ಹೋ ರಹಾ ಹೇ, ನಮಗೋಸ್ಕರ ಹೊಸ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ. ತುಮ್ ಬಚ್ಚೋ ಕೋ ಬಾಪ್ ಕಾ ಔರ್ ಸೃಷ್ಟಿ ಚಕ್ರ ಕಾ ಪರಿಚಯ ಮಿಲಾ ಹೇ, ತೋ ಉಸ್ ಪಡಾಯಿ ಮೇ ಹಿ ಲಗ್ ಜಾನಾ ಚಾಹಿಯೇ, ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ, ಸೃಷ್ಟಿ ಚಕ್ರದ ಪರಿಚಯ ಸಿಕ್ಕಿದೆ. ಅಂದ ಮೇಲೆ ಈ ಶಿಕ್ಷಣವನ್ನು ಓದುವ ಮಾತಿನಲ್ಲೇ ತೊಡಗಿ ಬಿಡಬೇಕು. ಬಾಪ್ ಕಹತ್ತೆ ಅಪ್ನೆ ಅಂದರ್ ದೇಖು, ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಿ. ನಾರದ್ ಕಾಬಿ ಮಿಸಾಲ್ ಹೇನ, ನಾರದನ ಉದಾಹರಣೆ ಇದೆ ತಾನೆ. ತೋ ಬಾಪಿ ಕಹತ್ತೆ ಹೇ ಅಪ್ನೆ ಕೋ ದೇಖು, ಹಮ್ ಬಾಪ್ ಕೋ ಯಾದ ಕರ್ತೆ ಹೇ, ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಸ್ವಯಂನ್ನು ನೋಡಿಕೊಳ್ಳಿ, ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ. ಯಾದ ಸೇಹಿ ಪಾಪ್ ಭಸ್ಮ ಹೋಂಗೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪಾಪ ಭಸ್ಮ ಆಗುತ್ತದೆ. ಕೋಯಿ ಬಿ ಹಾಲತ್ ಮೇ ಯಾದ ಶುಭಾಬಾ ಕೋ ಕರ್ನಾ ಹೇ, ಔರ್ ಕೋಯಿ ಸೇ ಲವ್ ನಹಿ ರಕ್ನಾ ಹೇ, ಎಂತಹ ಪರಿಸ್ಥಿತಿಯಲ್ಲೂ ನೀವು ಶಿವತಂದೆಯನ್ನೇ ನೆನಪು ಮಾಡಬೇಕು, ಬೇರೆ ಯಾರ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಅಂತಮೆ ಶುಭಾಬಾ ಕಿ ಯಾದ ಹೋ ತಬ್ ಪ್ರಾಣ ತನ್ಸೆ ನಿಕ್ಲೆ, ಅಂತ್ಯದಲ್ಲಿ ಶಿವತಂದೆಯ ನೆನಪು ನಮಗಿರಬೇಕು, ಶಿವತಂದೆಯ ನೆನಪಿನಲ್ಲೇ ನಾವು ಈ ತನುವನ್ನು ತ್ಯಾಗ ಮಾಡಬೇಕು. ಆತ್ಮರಾದ ನಾವು ಶಿವತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿ ಮೇಲೆ ಹಾರಬೇಕು. ಶುಭಾಬಾ ಕಿ ಯಾದ ಹೋ ಔರ್ ಸ್ವದರ್ಶನ್ ಚಕ್ರಕಾ ಜ್ಞಾನ ಹೋ, ನಮ್ಮ ಬುದ್ಧಿಯಲ್ಲಿ ಶಿವತಂದೆಯ ನೆನಪಿರಬೇಕು ಮತ್ತು ಸ್ವದರ್ಶನ ಚಕ್ರದ ಜ್ಞಾನ ಇರಬೇಕು. ಸ್ವದರ್ಶನ್ ಚಕ್ರಧಾರಿ ಕೌನ್ ಹೇ, ಯಾ ಬಿ ಕಿಸಿ ಕೋ ಪತಾ ತೋಡೆಗಿ ಹೇ, ಯಾರು ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣೋ ಕೋಬಿ ಯಾ ನಾಲೇಶ್ ಕಿಸ್ನೇದಿ, ಬ್ರಾಹ್ಮಣರಿಗೆ ಈ ಜ್ಞಾನವನ್ನು ಯಾರು ನೀಡಿದರು? ಬ್ರಾಹ್ಮಣ್ ಯಾ ಸ್ವದರ್ಶನ್ ಚಕ್ರಧಾರಿ ಕೈಸೆ ಬಂತೆ ಹೇ, ಬ್ರಾಹ್ಮಣೋಂಕು ಯಾ ಸ್ವದರ್ಶನ್ ಚಕ್ರಧಾರಿ ಕೌನ್ ಬನಾತೆ, ಪರಂಪಿತಾ ಪರಮಾತ್ಮ ಬಿಂದಿ, ಬ್ರಾಹ್ಮಣರಿಗೆ ಈ ಜ್ಞಾನವನ್ನು ಯಾರು ನೀಡಿದರು? ಬ್ರಾಹ್ಮಣರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಯಾರು ಮಾಡುತ್ತಿದ್ದಾರೆ? ಪರಂಪಿತಾ ಪರಮಾತ್ಮ, ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ. ತೋಕ್ಯ ವಾಬಿ ಸ್ವದರ್ಶನ್ ಚಕ್ರಧಾರಿ ಹೇ, ಪರಮಾತ್ಮ ತಂದೆ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಲು ಅವರೂ ಕೂಡ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರಾ ಎಂದು ಕೇಳುತ್ತಾರೆ. ಹಾ ಪಹಲೇತೋ ವಾಹೆ, ನಾವು ಹೇಳಬೇಕು ಹೌದು ಮೊದಲು ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ನಹೀತು ಹಮ್ ಬ್ರಾಹ್ಮಣೋಂಕು ಕೌನ್ ಬನಾವೆ, ಪರಮಾತ್ಮ ತಂದೆ ಒಂದು ವೇಳೆ ಸ್ವದರ್ಶನ ಚಕ್ರಧಾರಿ ಆಗದೇ ಇದ್ದಿದ್ದರೆ ಬ್ರಾಹ್ಮಣ ಆತ್ಮರಾದ ನಮ್ಮನ್ನು ಯಾರು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದರು? ಸಾರಿ ರಚನಾಕ್ಕೆ ಆದಿ ಮಧ್ಯ ಅಂತಕ ನಾಲೆಜ್ ಉಸ್ಮೇ ಹೇ, ರಚನೆಯ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯಲ್ಲಿದೆ. ತುಮಾರಿ ಆತ್ಮಾ ಬಿ ಬಂತಿ ಹೇ ವಾ ಬಿ ಆತ್ಮಾ ಹೇ, ಆತ್ಮರಾದ ನೀವು ಕೂಡ ಈಗ ಸ್ವದರ್ಶನ ಚಕ್ರಧಾರಿ ಆಗುತ್ತಿದ್ದೀರಾ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ, ಆದರೆ ಅವರು ಪರಮಾತ್ಮ ಆಗಿದ್ದಾರೆ. ಭಕ್ತಿ ಮಾರ್ಗಮೇ ವಿಷ್ಣು ಚಕ್ರಧಾರಿ ಬನಾದಿಯಾ ಹೇ, ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ. ಹಮ್ ಕಹತ್ತೆ ಪರಮಾತ್ಮ ತ್ರಿಕಾಲದರ್ಶಿ ತ್ರಿಮೂರ್ತಿ ತ್ರಿನೇತ್ರಿ ಹೇ, ಈಗ ನಾವು ಹೇಳುತ್ತೇವೆ ಪರಮಾತ್ಮ ತಂದೆ ತ್ರಿಕಾಲದರ್ಶಿಯಾಗಿದ್ದಾರೆ, ತ್ರಿಮೂರ್ತಿಯಾಗಿದ್ದಾರೆ, ತ್ರಿನೇತ್ರಿಯಾಗಿದ್ದಾರೆ. ವಾ ಹಮ್ಕು ಸ್ವದರ್ಶನ್ ಚಕ್ರಧಾರಿ ಬನಾತೆ ಹೇ, ಪರಮಾತ್ಮ ತಂದೆ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ.
वहाँ भी जरूर मनुष्य तन में आकर सुनाएंगे। परमात्म तंदे अवश्यवागि मनुष्य तनुविनली बंदु ज्ञानवनु तिलिसुत्तारे। रचना के आदि मध्य अंत का ज्ञान जरूर रचयिता ही सुनाएंगे ना। रचनेय आदि मध्य अंत्यद ज्ञानवनु अवश्यवागि रचयिता तंदे नमगे तिलिसुत्तारे। रचता का ही किसी को पता नहीं है तो रचना का ज्ञान कहाँ से मिले। रचयितन बग्गे यारिगू गोत्तिल्ल अंद मेले रचनेय ज्ञान एल्लिंद प्राप्तियागलु साध्य। अभी तुम समझते हो शुबाबा ही स्वदर्शन चक्रधारी है, ज्ञान का सागर है। ईग निमगे गोत्तागिदे शिवतंदे स्वदर्शन चक्रधारी आगिद्दारे, ज्ञान द सागर आगिद्दारे। वहां जानते हैं हम कैसे इस 84 के चक्र में आते हैं। ईग नमगे गोत्तिदे नावु हेगे ई 84 जन्मद चक्रदल्ली बरुत्तेवे एंदु। खुद तो पुनर्जन्म लेते नहीं, परमात्म तंदे ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ, ಆದರೆ ಆತ್ಮರಾದ ನಾವು 84 ಜನ್ಮದ ಚಕ್ರದಲ್ಲಿ ಹೇಗೆ ಬರುತ್ತೇವೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ. ಉನ್ಕೋ ನಾಲೆಜ್ ಜೋ ಹಮ್ಕೋ ಸುನಾತೆ ಹೇ, ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ, ಆ ಜ್ಞಾನವನ್ನು ತಂದೆ ನಮಗೆ ತಿಳಿಸುತ್ತಿದ್ದಾರೆ. ತೋ ಪಹಲೆ ಪಹಲೆ ತು ಶುಬಾಬಾ ಸ್ವದರ್ಶನ್ ಚಕ್ರಧಾರಿ ಟಹರ, ಅಂದ ಮೇಲೆ ಮೊಟ್ಟ ಮೊದಲು ಶಿವತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ಶುಬಾಬಾ ಹಿ ಹಮ್ಕೋ ಸ್ವದರ್ಶನ್ ಚಕ್ರಧಾರಿ ಬನಾತೆ ಹೇ, ಶಿವತಂದೆ ನಮ್ಮನ್ನೂ ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ. ಪಾವನ್ ಬನಾತೆ ಹೇ ಕ್ಯೂಂಕಿ ಪತಿತ್ ಪಾವನ್ ವಾಹೆ, ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುತ್ತಾರೆ, ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ರಚತಾಭಿ ವಾಹೆ ರಚಯಿತ ಕೂಡ ಅವರೇ ಆಗಿದ್ದಾರೆ. ಬಾಪ್ ಬಚ್ಚೊಂಕೆ ಜೀವನ್ ಕೋ ಜಾನ್ತೆ ಹೇ ನ, ಪರಮಾತ್ಮ ತಂದೆಗೆ ಮಕ್ಕಳ ಜೀವನದ ಬಗ್ಗೆ ಗೊತ್ತಿದೆ ತಾನೆ. ಶುಬಾಬಾ ಬ್ರಹ್ಮ ದ್ವಾರಾ ಸ್ಥಾಪನಾ ಕರಾತೆ ಹೇ, ಶಿವತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ. ಕರನ್ ಕರಾವನ್ ಹಾರ್ ಹೇನ, ಮಾಡಿ ಮಾಡಿಸುವಾತ ತಂದೆ ಶಿವತಂದೆ ಆಗಿದ್ದಾರೆ ತಾನೆ. ತುಂಬಿ ಸೀಕೋ ಸಿಕ್ಲಾವು, ನೀವು ಈಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ಮತ್ತು ಅನ್ಯರಿಗೆ ಕಲಿಸಿರಿ. ಬಾಪ್ ಪಡಾತೆ ಹೇ ಫಿರ್ ಕಹತೆ ಹೇ ಔರೊಂಕೋ ಬಿ ಪಡಾವು, ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಪುನಃ ತಂದೆ ಹೇಳುತ್ತಾರೆ ಅನ್ಯರಿಗೂ ಈ ಶಿಕ್ಷಣವನ್ನು ಓದಿಸಿ. ತೋ ಶುಬಾಬಾ ಹಿ ತುಮ್ಕೋ ಸ್ವದರ್ಶನ್ ಚಕ್ರಧಾರಿ ಬನಾತೆ ಹೇ, ಅಂದ ಮೇಲೆ ಶಿವ ತಂದೆ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ. ಕಹತೆ ಹೇ ಮುಜೆ ಸೃಷ್ಟಿ ಚಕ್ರ ಕಾ ನಾಲೆಜ್ ಹೇ ತಪ್ ತೋ ಸುನಾತ, ತಂದೆ ಹೇಳುತ್ತಾರೆ ನನಗೆ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಗೊತ್ತಿದೆ, ಆದ್ದರಿಂದ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ. ತೋ 84 ಜನಂ ಕೈಸೆ ಲೇತೆ ಹೋ, ಯಾ 84 ಜನ್ಮೋ ಕಿ ಕಹಾನಿ ಬುದ್ಧಿ ಮೇ ರಹನಿ ಚಾಹಿಯೇ, ಅಂದ ಮೇಲೆ ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ 84 ಜನ್ಮದ ಕತೆ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಯಾ ಬುದ್ಧಿ ಮೇ ರಹೆ ತೋಬಿ ಚಕ್ರವರ್ತಿ ರಾಜ ಬನ್ ಸಕ್ತೆ ಹೇ, ಈ ಜ್ಞಾನ ಬುದ್ಧಿಯಲ್ಲಿದ್ದರೆ ನೀವು ಚಕ್ರವರ್ತಿ ರಾಜ ಆಗಬಹುದು. ಯಾ ಹೇ ಜ್ಞಾನ್, ಇದು ಜ್ಞಾನ ಆಗಿದೆ. ಬಾಕಿ ಯೋಗ ಸೇಹಿ ಪಾಪ್ ಕಟ್ತೆ ಹೇ, ಇನ್ನು ಯೋಗದಿಂದ ಪಾಪ ನಾಶ ಆಗುತ್ತದೆ. ಸಾರೆ ದಿನ್ ಕಾ ಪೋತಾಮಿಲ್ ನಿಕಾಲು, ಇಡೀ ದಿನದ ಲೆಕ್ಕವನ್ನು ನೋಡಿಕೊಳ್ಳಿ. ಯಾದ ಹಿ ನಹಿ ಕರೆಂಗೆ ತೋ ಪೋತಾಮಿಲ್ ಕ್ಯಾ ನಿಕಾಲೆಂಗೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಲೆಕ್ಕವನ್ನು ಹೇಗೆ ಬರೆಯಲು ಸಾಧ್ಯ. ಸಾರೆ ದಿನ್ ಮೇ ಕ್ಯಾ ಕ್ಯಾ ಕಿಯಾ ಯಾ ತೋ ಯಾದ್ ರಹತ್ತಾ ಹೇನ, ಇಡೀ ದಿನದಲ್ಲಿ ನಾನು ಎಂತೆಂತಹ ಕೆಲಸವನ್ನು ಮಾಡಿದೆ ಅನ್ನುವುದು ನೆನಪಿನಲ್ಲಿ ಇರುತ್ತದೆ ತಾನೆ. ಐಸೆ ಬಿ ಮನುಷ್ಯ ಹೇ ಅಪ್ನಾ ಪೋತಾಮಿಲ್ ನಿಕಾಲ್ತೆ ಹೇ, ಕಿತ್ನೆ ಶಾಸ್ತ್ರ ಪಡೆ ಕಿತ್ನಾ ಪುಣ್ಯ ಕಿಯಾ, ಜಗತ್ತಿನಲ್ಲಿ ಇಂತಹ ವ್ಯಕ್ತಿಗಳಿದ್ದಾರೆ ಅವರು ತಮ್ಮ ಇಡೀ ದಿನದ ಲೆಕ್ಕವನ್ನು ಬರೆಯುತ್ತಾರೆ. ಇಡೀ ದಿನದಲ್ಲಿ ನಾನು ಎಷ್ಟು ಶಾಸ್ತ್ರವನ್ನು ಓದಿದೆ ಎಷ್ಟು ಪುಣ್ಯವನ್ನು ಮಾಡಿದೆ ಎಂದು ಲೆಕ್ಕವನ್ನು ಬರೆಯುತ್ತಾರೆ. ತುಮ್ತೋ ಕಹೆಂಗೆ ಕಿತ್ನಾ ಸಮಯ ಯಾತ್ ಕಿಯಾ, ನೀವೀಗ ಹೇಳುತ್ತೀರಾ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಶಿವತಂದೆಯನ್ನು ನೆನಪು ಮಾಡಿದೆ ಎಂದು. ಕಿತ್ನಾ ಖುಷಿ ಮೇ ಆಕರ್ ಬಾಪ್ ಕಾ ಪರಿಚಯ ದಿಯಾ, ನಾನು ಎಷ್ಟು ಖುಷಿಯಲ್ಲಿ ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ಕೊಟ್ಟೆ ಎಂದು ನೋಡಿಕೊಳ್ಳಬೇಕು. ಬಾಪ್ ದ್ವಾರ ಜೋ ಪಾಯಿಂಟ್ಸ್ ಮಿಲಿ ಹೇ ಉನ್ಕಾ ಗಡಿ ಗಡಿ ಮಂಥನ್ ಕರು, ಪರಮಾತ್ಮ ತಂದೆಯ ಮೂಲಕ ಏನೆಲ್ಲ ಜ್ಞಾನದ ಪಾಯಿಂಟ್ಸ್ ನಮಗೆ ಪ್ರಾಪ್ತಿಯಾಗುತ್ತಿದೆಯೋ ಗಳಿಗೆ ಗಳಿಗೆಗೂ ಆ ಜ್ಞಾನದ ಪಾಯಿಂಟ್ಸ್ ನ ಬಗ್ಗೆ ಮಂಥನವನ್ನು ಮಾಡಬೇಕು. ಜೋ ಜ್ಞಾನ್ ಮಿಲಾ ಹೇ ಉಸೆ ಬುದ್ಧಿ ಮೇ ಯಾದ್ ರಕು, ರೋಜ್ ಮುರುಳಿ ಪಡು. ಏನೆಲ್ಲ ಜ್ಞಾನ ಸಿಕ್ಕಿದೆಯೋ ಅದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ. ಪ್ರತಿದಿನ ಮುರುಳಿಯನ್ನು ಓದಿ. ವಾಬಿ ಬಹುತ್ ಅಚ್ಚಾ ಹೇ, ಪ್ರತಿದಿನ ಮುರುಳಿಯನ್ನು ಓದುವುದು ಬಹಳ ಒಳ್ಳೆಯದಾಗಿದೆ. ಮುರುಳಿ ಮೇ ಜೋ ಪಾಯಿಂಟ್ಸ್
ಉನ್ಕೊ ಗಡಿ ಗಡಿ ಮಂಥನ್ ಕರ್ನಾಹಿ. ಮುರುಳಿಯಲ್ಲಿ ಏನೆಲ್ಲ ಜ್ಞಾನದ ಪಾಯಿಂಟ್ಸ್ ಇದೆಯೋ ಆ ಪಾಯಿಂಟ್ಸ್ ನ ಬಗ್ಗೆ ಗಳಿಗೆ ಗಳಿಗೆಗೂ ಮಂಥನ ಮಾಡಬೇಕು. ಯಹ ರಹನೆ ವಾಲೆ ಸೇಬಿ ಬಾಹರ್ ವಿಲಾಯತ್ ಮೇ ರಹನೆ ವಾಲೆ ಜಾಸ್ತಿ ಯಾದ ಮೇ ರಹತ್ತೆ. ಇಲ್ಲಿ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಇರುವ ಮಕ್ಕಳಿಗಿಂತ ವಿದೇಶದಲ್ಲಿರುವಂತಹ ಮಕ್ಕಳು, ಹೊರಗಡೆ ಇರುವ ಮಕ್ಕಳು ಬಹಳಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ. ಕಿತ್ನಿ ಬಾಂದೇಲಿಯಾ, ಎಷ್ಟೊಂದು ಮಕ್ಕಳು ಬಂಧನದಲ್ಲಿ ಇದ್ದಾರೆ. ಬಾಬಾ ಕೋ ಕಬಿ ದೇಖಾ ನಯಿ ಹೇ, ಅವರು ಪರಮಾತ್ಮ ತಂದೆಯನ್ನು ಎಂದೂ ನೋಡಿಲ್ಲ. ಯಾದ ಕಿತ್ನಾ ಕರ್ತಿ ಹೇ, ಆದರೆ ಆ ಮಕ್ಕಳು ಎಷ್ಟೊಂದು ತಂದೆಯನ್ನು ನೆನಪು ಮಾಡುತ್ತಾರೆ. ನಶಾ ಚಡಾ ರಹತ್ತಾ ಹೇ, ಅವರಿಗೆ ತಂದೆಯ ನೆನಪಿನ ನಶೆ ಏರಿರುತ್ತದೆ. ಗರ್ ಬೈಟೆ ಸಾಕ್ಷಾತ್ಕಾರ ಹೋತಾ ಹೇ, ಯಾ ಅನಾಯ ಸುಂತೆ ಸುಂತೆ ನಿಶ್ಚಯ ಹೋ ಜಾತಾ ಹೇ. ಕೆಲವರು ಮನೆಯಲ್ಲಿ ಕುಳಿತಾಗ ಅವರಿಗೆ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ. ಇನ್ನು ಕೆಲವರು ಇದ್ದಕ್ಕಿದ್ದಂತೆ ಜ್ಞಾನವನ್ನು ಕೇಳುತ್ತಿರುತ್ತಾರೆ. ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ. ಅಂಥವರು ತಂದೆಯನ್ನು ನೋಡದೇ ಇದ್ದರೂ ಕೂಡ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ತೋ ಬಾಪ್ ಕಹತ್ತೆ ಅಂದರ್ ಮೇ ಅಪ್ನಿ ಜಾಂಚ್ ಕರ್ತೆ ರಹೋ ಕಿ ಹಮ್ ಕಿತ್ನಾ ಉಂಚ್ ಪದ್ ಪಾಯೆಂಗೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಾನೀಗ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇನೆ. ಹಮಾರಿ ಚಲನ್ ಕೇಸಿ ಹೆ, ನನ್ನ ನಡತೆ ಹೇಗಿದೆ. ಕೋಯಿ ಕಾನ್ ಪಾನ್ ಕಿ ಲಾಲಚ್ ತೋ ನಯಿ ಹೆ, ನನಗೆ ಯಾವುದೇ ತಿಂಡಿಯನ್ನು ತಿನ್ನುವ ಯಾವುದೇ ಪಾನೀಯವನ್ನು ಕುಡಿಯುವ ಆಸೆಯಂತೂ ಇಲ್ಲ ತಾನೆ. ಕೊಯಿ ಆದತ್ ನಹಿ ರಹನಿ ಚಾಹಿಯೇ, ಇಂತಹ ತಿಂಡಿಯನ್ನು ತಿನ್ನಬೇಕು ಇಂತಹ ಪಾನೀಯ ಕುಡಿಯಬೇಕು ಅನ್ನುವ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು. ಮೂಲ ಬಾತ್ ಹೆ ಅವ್ಯಭಿಚಾರಿ ಯಾದ್ಮೆ ರಹನ, ಇಲ್ಲಿ ಮುಖ್ಯ ಮಾತು ಅಂದರೆ ಅವ್ಯಭಿಚಾರಿ ರೂಪದಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡುವುದು. ದಿಲ್ ಸೆ ಪೂಚು ಹಮ್ ಕಿಸ್ಕೋ ಯಾದ್ ಕರ್ತೆ ಹೆ, ಮನಸ್ಸನ್ನು ಕೇಳಿಕೊಳ್ಳಿ ನಾನು ಯಾರನ್ನು ನೆನಪು ಮಾಡುತ್ತಿದ್ದೇನೆ. ಕಿತ್ನಾ ಸಮಯ ದೂಸರೋಂಕೋ ಯಾದ್ ಕರ್ತಾ ಹು, ಇಡೀ ದಿನದಲ್ಲಿ ಎಷ್ಟು ಸಮಯ ಬೇರೆಯವರನ್ನು ನೆನಪು ಮಾಡುತ್ತೇನೆ. ನಾಲೆಜ್ ಬಿ ಧಾರಣ ಕರ್ನಿ ಹೆ ಪಾಪಿ ಕಾಟ್ನೆ ಹೆ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ಕೋಯಿ ಕೋಯಿನೆ ಐಸೆ ಪಾಪ್ ಕಿಯೇ ಹೆ ಜೋ ಬಾತ್ ಮತ್ ಪೂಚು, ಕೆಲವು ಮಕ್ಕಳು ಇಂತಹ ದೊಡ್ಡ ಪಾಪವನ್ನು ಮಾಡಿದ್ದಾರೆ ಆ ಮಾತನ್ನೇ ಕೇಳಬೇಡಿ. ಭಗವಾನ್ ಕಹತ್ತೆ ಹೆ ಯಾಕರು ಪರಂತು ಕಹದೇತೆ ಪರವಶೆ, ಪರಮಾತ್ಮ ತಂದೆ ಹೇಳುತ್ತಾರೆ ಈ ರೀತಿ ಕಾರ್ಯವನ್ನು ಮಾಡಿ ಎಂದು. ಆದರೆ ಆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಪರವಶ ಆಗಿದ್ದೇನೆ ಎಂದು. ಅರ್ಥಾತ್ ಮಾಯಾಕೆ ವಶ್ಮೆ, ಅಂದರೆ ನಾನು ಮಾಯೆಯ ವಶದಲ್ಲಿ ಇದ್ದೇನೆ ಎಂದು ಹೇಳುತ್ತಾರೆ. ಅಚ್ಚ ಮಾಯಾಕೆ ವಶ್ಮೇಹಿ ರಹು, ತಂದೆ ಹೇಳುತ್ತಾರೆ ಒಳ್ಳೆಯದು ನೀವು ಮಾಯೆಯ ವಶದಲ್ಲೇ ಇರಿ. ತುಮೆ ಯಾತೋ ಶ್ರೀಮತ್ ಪರ್ ಚಲ್ನಾ ಹೆ ಯಾತೋ ಅಪ್ನಿ ಮತ್ ಪರ್, ಈಗ ಮಕ್ಕಳಾದ ನೀವು ಒಂದನೆಯದಾಗಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು, ಇಲ್ಲದಿದ್ದರೆ ಸ್ವಯಂನ ಮತದಂತೆ ನಡೆಯುತ್ತೀರಾ. ದೇಖ್ನಾ ಹೆ ಇಸ್ ಹಾಲತ್ ಮೇ ಹಮ್ ಕಹಾ ತಕ್ ಪಾಸ್ ಹೊಂಗೆ, ಸ್ವಯಂ ನೋಡಿಕೊಳ್ಳಬೇಕು ಇವತ್ತಿನ ನನ್ನ ಪರಿಸ್ಥಿತಿಗನುಸಾರವಾಗಿ ನಾನು ಎಷ್ಟು ಪಾಸ್ ಆಗಬಹುದು. ಕ್ಯಾ ಪದ ಪಾಯಂಗೆ, ಇವತ್ತೇ ನಾನು ಶರೀರವನ್ನು ತ್ಯಾಗ ಮಾಡಿದರೆ ನಾನು ಏನು ಪದವಿಯನ್ನು ಪಡೆದುಕೊಳ್ಳಬಹುದು. ಇಕ್ಕಿಸ್ ಜನ್ಮೋ ಕಾ ಗಾಟಾ ಪಡ್ ಜಾತಾ ಹೆ, ಈಗ ನಾನು ಚೆನ್ನಾಗಿ ಓದದೇ ಇದ್ದರೆ 21 ಜನ್ಮಕ್ಕೋಸ್ಕರ ನಷ್ಟ ಆಗಿ ಬಿಡುತ್ತದೆ. ಜಬ್ ಕರ್ಮಾತೀತ್ ಅವಸ್ಥಾ ಹೋ ಜಾಯೇಗಿ ತೋ ಫಿರ್ ದೇಹ ಅಭಿಮಾನ್ ಕಾ ನಾಮ್ ನಹಿ ರಹೇಗಾ, ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೇವೋ ಆಗ ದೇಹಾಭಿಮಾನದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಇಸಿಲಿಯೇ ಕಹ ಜಾತಾ ಹೆ ದೇಹಿ ಅಭಿಮಾನಿ ಬನು, ಅದಕ್ಕೋಸ್ಕರ ಹೇಳಲಾಗುತ್ತದೆ ಆತ್ಮ ಅಭಿಮಾನಿಯಾಗಿ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೆ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕೋಯಿ ಬಿ ಕರ್ತವ್ಯ ಏಸಾ ನಹಿ ಕರ್ನಾ ಹೆ ಜಿಸ್ಸೆ ಯಜ್ಞ ಪಿತಾಕಿ ನಿಂದಾ ಹೋ, ಯಜ್ಞ ಪಿತನಿಗೆ ನಿಂದನೆಯನ್ನು ಮಾಡಿಸುವಂತಹ ಯಾವ ಕರ್ತವ್ಯವನ್ನೂ ಮಾಡಬಾರದು. ಯಜ್ಞ ಪಿತಾನ ನಿಂದನೆ ಆಗುವಂತಹ ಯಾವ ಕಾರ್ಯವನ್ನು ಮಾಡಬಾರದು. ಬಾಪ್ ದ್ವಾರ ಜೋ ರೈಟಿಯಸ್ ಬುದ್ಧಿ ಮಿಲಿ ಹೆ ಉಸ್ ಬುದ್ಧಿ ಸೆ ಅಚ್ಚೆ ಕರ್ಮ ಕರ್ನೆ ಹೆ, ಪರಮಾತ್ಮ ತಂದೆಯ ಮೂಲಕ ಏನು ಒಳ್ಳೆಯ ಬುದ್ಧಿ ಪ್ರಾಪ್ತಿಯಾಗಿದೆ ಆ ಬುದ್ಧಿಯನ್ನು ಉಪಯೋಗ ಮಾಡಿ ಒಳ್ಳೆಯ ಕರ್ಮವನ್ನೇ ಮಾಡಬೇಕು. ಕಿಸಿ ಕೋ ಬಿ ದುಃಖ ನಹಿ ದೇನಾ, ಯಾರಿಗೂ ದುಃಖವನ್ನು ಕೊಡಬಾರದು. ಸೆಕೆಂಡ್ ಪಾಯಿಂಟ್, ಏಕ್ ದೋಸೆ ಉಲ್ಟಾ ಸುಲ್ಟಾ ಸಮಾಚಾರ ನಹಿ ಪೂಚ್ನಾ ಹೆ, ನಾವೀಗ
ಉಲ್ಟಾ ಸುಲ್ಟಾ ಸಮಾಚಾರವನ್ನು ನಮಗೆ ತಿಳಿಸಿ ಎಂದು ಅನ್ಯರನ್ನು ಕೇಳಬಾರದು. ಆಪಸ್ ಮೇ ಜ್ಞಾನ್ ಕಿ ಹಿ ಬಾತೆ ಕರ್ನಿ ಹೇ, ಪರಸ್ಪರ ಸೇರಿದಾಗ ಜ್ಞಾನದ ಮಾತನ್ನೇ ಮಾತನಾಡಬೇಕು. ಜೂಟ್ ಶೈತಾನಿ ಗರ್ ಫಿಟಾನೆ ವಾಲಿ ಬಾತೆ ಯಾ ಸಬ್ ಚೋರ್ ಮುಕ್ಸೆ ಸದೈವ್ ರತ್ನ ನಿಕಾಲ್ನೆ ಹೇ. ಸುಳ್ಳನ್ನು ಹೇಳುವುದು, ಅಸುರರಂತೆ ವರ್ತನೆ ಮಾಡುವುದು, ಮನೆಯನ್ನು ಒಡೆಯುವುದು, ಈ ಎಲ್ಲಾ ಮಾತುಗಳನ್ನು ಬಿಟ್ಟು ಜ್ಞಾನರತ್ನದ ಮಾತನ್ನೇ ಬಾಯಿಂದ ಮಾತನಾಡಬೇಕು. ಇವಿಲ್ ಬಾತೆ ನಾ ಸುನ್ನಿ ಹೇ ನಾ ಸುನಾನಿ ಹೇ, ಕೆಟ್ಟ ಮಾತನ್ನು ಕೇಳಬಾರದು, ಕೆಟ್ಟ ಮಾತನ್ನು ಮಾತನಾಡಬಾರದು. ವರದಾನ್ ಖುಷಿಯೋಂಕೆ ಅಕೂಟ್ ಖಜಾನೆ ಬರ್ಪೂರ್ ಸದಾ ಬೇಫಿಕರ್ ಬಾದಶಾ ಭವ. ಇಂದಿನ ವರದಾನ ಆಗಿದೆ ಖುಷಿಯ ಅಕೂಟ ಖಜಾನೆಯಿಂದ ಬರ್ಪೂರ್ ಆಗಿರುವಂತಹ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಖುಷಿಯೋಂಕೆ ಸಾಗರ್ ದ್ವಾರ ರೋಜ್ ಖುಷಿ ಕಾ ಅಕೂಟ್ ಖಜಾನಾ ಮಿಲ್ತಾ ಹೇ, ಖುಷಿಯ ಸಾಗರ ಆಗಿರುವ ಪರಮಾತ್ಮ ತಂದೆಯ ಮೂಲಕ ಪ್ರತಿದಿನ ನಮಗೆ ಖುಷಿಯ ಅಪಾರ ಖಜಾನೆ ಪ್ರಾಪ್ತಿಯಾಗುತ್ತಾ ಇದೆ. ಇಸಿಲಿಯೇ ಕಿಸಿ ಬಿ ಪರಿಸ್ಥಿತಿ ಮೇ ಖುಷಿ ಗಾಯಬ್ ನಹಿ ಹೋ ಸಕ್ತಿ. ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಜೀವನದ ಖುಷಿ ಮಾಯ ಆಗಲು ಸಾಧ್ಯ ಇಲ್ಲ. ಕಿಸಿ ಬಿ ಬಾತ್ ಕ ಫಿಕರ್ ನಹಿ ಹೋ ಸಕ್ತ, ಈಗ ನಮಗೆ ಯಾವ ಮಾತಿನ ಚಿಂತೆಯೂ ಇರಲು ಸಾಧ್ಯ ಇಲ್ಲ. ಐಸೆ ನಹಿ ಪ್ರಾಪರ್ಟಿ ಕಾ ಕ್ಯಾ ಹೋಗಾ, ಪರಿವಾರ ಕಾ ಕ್ಯಾ ಹೋಗಾ, ಪರಿವರ್ತನ್ ಹಿ ಹೋಗಾನ. ನನ್ನ ಆಸ್ತಿ ಏನಾಗಬಹುದು, ನನ್ನ ಪರಿವಾರದವರ ಪರಿಸ್ಥಿತಿ ಏನಾಗಬಹುದು ಅನ್ನುವ ಚಿಂತೆ ಈಗ ನಮಗೆ ಇಲ್ಲ. ಪರಿವರ್ತನೆ ಆಗಲೇಬೇಕು ತಾನೆ. ಪುರಾಣಿ ದುನಿಯಾ ಮೇ ಕಿತ್ನಾ ಬಿ ಶ್ರೇಷ್ಠ ಹೋ ಲೇಕಿನ್ ಸಬ್ ಪುರಾನಾಯಿ ಹೇ, ಈ ಹಳೆಯ ಜಗತ್ತಿನಲ್ಲಿ ಎಷ್ಟೇ ಶ್ರೇಷ್ಠ ಆತ್ಮರಿರಬಹುದು ಆದರೆ ಎಲ್ಲರೂ ಹಳಬರೇ ಆಗಿದ್ದಾರೆ. ಈ ಹಳೆಯ ಜಗತ್ತು ಎಷ್ಟೇ ಶ್ರೇಷ್ಠ ಇರಬಹುದು ಆದರೆ ಈ ಜಗತ್ತಿನಲ್ಲಿರುವಂತದ್ದೆಲ್ಲ ಹಳೆಯದೇ ಆಗಿದೆ. ಇಸಿಲಿಯೇ ಬೇಫಿಕರ್ ಬಂದ್ಗೈ, ಆದ್ದರಿಂದ ನಾವೀಗ ನಿಶ್ಚಿಂತರಾಗಿದ್ದೇವೆ. ಜೋ ಹೋಗ ಅಚ್ಚಾ ಹೋಗ, ಏನು ಆಗುತ್ತದೆಯೋ ಒಳ್ಳೆಯದೇ ಆಗುತ್ತದೆ. ಬ್ರಾಹ್ಮಣೋಂ ಕೆಲಿ ಸಬ್ ಅಚ್ಚಾ ಹೇ ಕುಚ್ ಬಿ ಬೂರಾ ನಹಿ, ಬ್ರಾಹ್ಮಣರಿಗೋಸ್ಕರ ಏನೆಲ್ಲ ಆಗುತ್ತಿದೆಯೋ ಎಲ್ಲ ಒಳ್ಳೆಯದೇ ಆಗುತ್ತಾ ಇದೆ. ಬ್ರಾಹ್ಮಣರ ಜೀವನದಲ್ಲಿ ಸ್ವಲ್ಪ ಕೂಡ ಕೆಟ್ಟದ್ದಾಗಲು ಸಾಧ್ಯ ಇಲ್ಲ. ಆಪ್ಕೆ ಪಾಸ್ ಯಾ ಐಸಿ ಬಾದಶಾಹಿ ಹೇ ಜಿಸೆ ಕೋಯಿ ಬಿ ಚೀನ್ ನಹಿ ಸಕ್ತ, ನಿಮ್ಮ ಬಳಿ ಇಂತಹ ನಿಶ್ಚಿಂತ ಜಗತ್ತಿದೆ. ನೀವು ಇಂತಹ ನಿಶ್ಚಿಂತ ಜಗತ್ತಿಗೆ ಚಕ್ರವರ್ತಿ ಆಗಿದ್ದೀರಾ. ಈ ರಾಜ್ಯವನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಶ್ಲೋಗನ್ ಈ ಸಂಸಾರ್ಕು ಏಕ್ ಅಲೌಕಿಕ್ ಕೇರ್ ಅವ್ರ ಪರಿಸ್ಥಿತಿಯೊಂಕು ಕಿಲೋನಾ ಮಾನ್ಕರ್ ಚಲೋತು ಕಬಿ ನಿರಾಶ್ ನಹಿ ಹೋಂಗೆ. ಇಂದಿನ ಶ್ಲೋಗನ್ ಆಗಿದೆ, ಈ ಸಂಸಾರವನ್ನು ಒಂದು ಅಲೌಕಿಕ ಆಟ ಎಂದು ತಿಳಿದುಕೊಳ್ಳಿ ಮತ್ತು ಪರಿಸ್ಥಿತಿಗಳನ್ನು ಆಟಿಕೆ ಎಂದು ತಿಳಿದುಕೊಳ್ಳಿ. ಆಗ ಎಂದೂ ಕೂಡ ನೀವು ನಿರಾಶರಾಗುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.